ಪಠ್ಯ ಪರಿಷ್ಕರಣೆಯಲ್ಲಿ ಬಸವಣ್ಣನವರಿಗೆ ಅಪಮಾನವಾಗಿದೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮಾತನಾಡಿದ್ದಾರೆ. ಸಿಎಂ ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಬೇಕು, ತಪ್ಪುಗಳಾಗಿದ್ರೆ ಅದನ್ನು ಸರಿಪಡಿಸುವ ಪ್ರಯತ್ನ ಮಾಡಬೇಕು ಅಂತ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಆಗ್ರಹಿಸಿದ್ದಾರೆ. ಈ ವಿಷಯವನ್ನ ಸಿಎಂ ಗಂಭೀರವಾಗಿ ಪರಿಗಣಿಸಬೇಕು, ಬಸವಣ್ಣನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಪ್ಪುಗಳಾಗಿದ್ರೆ ಅದನ್ನು ಸರಿಪಡಿಸುವ ಪ್ರಯತ್ನ ಮಾಡಬೇಕು ಅಂತ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಆಗ್ರಹಿಸಿದ. ಬಸವಣ್ಣನಿಗೆ ಅಪಮಾನವಾಗಿದೆ ಅಂತ ಮಠಾಧೀಶರು ಪತ್ರ ಬರೆದಿದ್ದಾರೆ. ಎಲ್ಲಿ ತಪ್ಪಾಗಿದೆ ಅದನ್ನು ಗಮನಿಸಬೇಕು ಅಂದಿದ್ದಾರೆ ಶೆಟ್ಟರ್. ಪಠ್ಯ ಪರಿಷ್ಕರಣೆಯಲ್ಲಿ ಉಂಟಾಗಿರುವ ಗೊಂದಲವನ್ನು ಸರಿಪಡಿಸಬೇಕು, ಮಠಾಧೀಶರ ಪತ್ರದ ಬಗ್ಗೆ ಅವಲೋಕಿಸಿ ತಪ್ಪುಗಳಾಗಿದ್ರೆ ಸರಿಪಡಿಸಿ. ಚರ್ಚೆ ಮಾಡುವವರು ಮಾಡದೇ ಇರೋರು ಪಠ್ಯವನ್ನೇ ನೋಡಿಲ್ಲ, ವಿನಾಕಾರಣ ಮಾತನಾಡ್ತಿದ್ದಾರೆ. ನಾನು ಕೂಡ ಪಠ್ಯ ಪುಸ್ತಕ ನೋಡಿಲ್ಲ, ಪಠ್ಯ ತರಿಸ್ಕೊಂಡು ಪರಿಶೀಲಿಸ್ತೇನೆ. ಅಪಸ್ವರದ ಬಗ್ಗೆ ನೀವು ಗಂಭೀರವಾಗಿ ಚರ್ಚಿಸಿ, ತಪ್ಪಿದ್ರೆ ತಿದ್ದುಪಡಿ ಮಾಡಿ, ಸರಿ ಇದ್ರೆ ಯಥಾ ರೀತಿಯಲ್ಲಿ ಮುಂದುವರಿಸಲಿ ಅಂತ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಪ್ರತಿಕ್ರಿಯಿಸಿದ್ದಾರೆ. ತಪ್ಪಾಗಿದೆ ಒಪ್ಪಾಗಿದೆ ಅದೆಲ್ಲವನ್ನು ಇವತ್ತು ಮುಖ್ಯಮಂತ್ರಿಗಳಿಗೂ ನಾನು ವಿನಂತಿ ಮಾಡ್ತೀನಿ. ಆದಷ್ಟು ಬೇಗನೆ ಇದೇನು ಗೊಂದಲ ಆಗಿದೆ ಆ ಗೊಂದಲ ನಿವಾರಣೆ ಮಾಡುವಂಥ ಕೆಲಸ ಇವತ್ತು ಆಗಬೇಕಾಗಿದೆ. ಮುಖ್ಯಮಂತ್ರಿಗಳು ಆದಷ್ಟು ಬೇಗ ಅದ್ರ ಬಗ್ಗೆ ವರದಿಯನ್ನು ತರಿಸ್ಕೊಂಡು ಎಲ್ಲಿ ತಪ್ಪಾಗಿದೆ ಒಪ್ಪಾಗಿದ್ದಾವೆ ಅದೆಲ್ಲವನ್ನು ಸರಿ ಮಾಡುವಂಥ ಕೆಲಸ ಆಗಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತೀನಿ. ಅಲ್ಲಲ್ಲ, ನಾನು ಹೇಳ್ತೀನಿ, ಇವತ್ತು ನಾನು ಅದನ್ನು ಸ್ಟಡಿ ಮಾಡ್ಕೊಂಡು ನಾ ಹೇಳುವಂಥದ್ದಲ್ಲ. ಇವತ್ತೇನು ಮಠಾಧೀಶರು ಪತ್ರ ಬರೀತಿದ್ದಾರೆ, ಮತ್ತೊಂದು ಬರೀತಿದ್ದಾರೆ, ಅದೆಲ್ಲವನ್ನು ಅಧ್ಯಯನ ಮಾಡಿಕೊಂಡು ಅವರು ಪತ್ರ ಬರೆದಿದ್ದು ಅದರ ಹಿನ್ನೆಲೆ ಅದೇನಾದರೂ ಅಲ್ಲಿ ಅವಲೋಕನ ಮಾಡಿದಾಗ ಅದು ಸರಿ ಅದು ಆಗಿದ್ದರೆ ಅದು ಸರಿ ಮಾಡಿ, ಆಗದೇ ಇದ್ದರೆ ಆ ಮಠಾಧೀಶರಿಗೆ ಕನ್ವಿನ್ಸ್ ಮಾಡುವಂಥ ಕೆಲಸ ಸರ್ಕಾರದಿಂದ ಆಗಬೇಕು. ಎಲ್ಲಿ ತಪ್ಪಾಗಿದೆ ಎಸ್ ಈ ಬೆಳವಣಿಗೆ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಆನಂದ್ ವೈದ್ಯರ ಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಈಗ ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ಗಮನಿಸ್ತಾ ಹೋದ್ರೆ ಪಠ್ಯ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರಂಭದಲ್ಲಿ ಭಾರೀ ಬೆಂಬಲ ವ್ಯಕ್ತವಾಗಿತ್ತು ಸಮಿತಿಗೆ, ರೋಹಿತ್ ಚಕ್ರತೀರ್ಥ ಪರವಾಗಿ ಮಾತುಗಳನ್ನ ಆಡ್ತಾ ಇದ್ರು. ಆದ್ರೆ ಈಗ ನೋಡಿದ್ರೆ ಬಸವಣ್ಣನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೋ ಮೌನ ವಹಿಸಿದ್ದಾರೆ ಬಿಜೆಪಿ ನಾಯಕರು ಅನಿಸ್ತಿತ್ತು. ಈಗ ಶೆಟ್ಟರ್ ಹೇಳಿಕೆ ಏನಿದೆ, ಜಗದೀಶ್ ಅವರ ಹೇಳಿಕೆಯನ್ನು ನೋಡ್ತಾ ಹೋದಾಗ ಪರಿಷ್ಕರಣೆಯಲ್ಲಿ ಮತ್ತೆ ಈಗ ತಿದ್ದುಪಡಿ ಆಗುತ್ತಾ ಹಾಗಿದ್ರೆ ಈಗ ನಿಜಕ್ಕೂ ಇಕ್ಕಟ್ಟಿಗೆ ಸಿಲುಕೊಂಡಿದೆಯಾ ಬಿಜೆಪಿ ಸರ್ಕಾರ ಅಂತ? ಪ್ರತಿಮಾ, ಬಸವಣ್ಣ ಅಂತಂದ್ರೆ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ವಿಶ್ವಕ್ಕೆ ತಮ್ಮದೇ ಆಗಿರ್ತಕ್ಕಂತ ಒಂದು ಸೈದ್ಧಾಂತಿಕವಾಗಿರ್ತಕ್ಕಂಥ ಸಂದೇಶದ ಮೂಲಕ ವಿಶ್ವವ್ಯಾಪ್ತಿ ಬಸವಣ್ಣನ ಗೌರವಿಸುವ, ಆರಾಧಿಸುವ, ಪಾಲಿಸ್ಕೊಂಡು ಹೋಗ್ತಕ್ಕಂಥ ದೊಡ್ಡ ಸಮುದಾಯ ಇರುವಂಥದ್ದು. ಬಸವಣ್ಣ ಪ್ರತಿಪಾದನೆ ಮಾಡಿರ್ತಕ್ಕಂಥ ಬಹುತೇಕ ಎಲ್ಲ ವಿಚಾರಗಳು ಕೂಡ ಸಾರ್ವತ್ರಿಕವಾಗಿರ್ತಕ್ಕಂಥದ್ದು, ಸೂರ್ಯ ಚಂದ್ರ ಇರುವತನ ಕೂಡ ಆ ರೀತಿಯಾಗಿರ್ತಕ್ಕಂಥ ಸಂದೇಶ ಸದಾಕಾಲ ಇರುವಂಥದ್ದು ಅನ್ನುವಂಥ ಚರ್ಚೆ ಸಹಜವಾಗಿ ನಮ್ಮ ಮುಂದಿರ್ತಕ್ಕಂಥದ್ದು. ಬಸವಣ್ಣರ ಜೀವನದ ಕುರಿತಾಗಿ ಪಠ್ಯಪುಸ್ತಕದಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ವಿಚಾರಗಳು, ಅವರ ಜೀವನದ ಬಗ್ಗೆ ಪ್ರಸ್ತಾಪ ಆಗಿರ್ತಕ್ಕಂಥ ಕೆಲವು ಸಂಗತಿಗಳು ಎಲ್ಲ ಒಂದು ಕಡೆ ಈ ಬಸವ ತತ್ವದ ಯಾರು ಅಭಿಮಾನಿಗಳಿದ್ದಾರೆ ಅದನ್ನ ಪಾಲನೆ ಮಾಡ್ತಾರೋ ಅವರಿಗೆ ಎಲ್ಲ ಒಂದು ಕಡೆ ತೊಂದರೆ ಆಗಿದೆ, ಅವರ ಮನಸ್ಸಿಗೆ ಘಾಸಿ ಆಗ್ತಕ್ಕಂಥ ರೀತಿಯಲ್ಲಿ ಅವರ ಜೀವನವನ್ನ ಉಲ್ಲೇಖ ಮಾಡಿದ್ದಾರೆ ಅನ್ನುವಂಥದ್ದು ಈಗಿರ್ತಕ್ಕಂಥ ಪ್ರಶ್ನೆ. ಆ ಕಾರಣಕ್ಕಾಗಿ ಬಸವಣ್ಣನ ಜೀವನವನ್ನ ಸರಿಯಾದ ರೀತಿಯಲ್ಲಿ ಉಲ್ಲೇಖಿಸುವ ಕೆಲಸವನ್ನ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿ ಮಾಡಿಲ್ಲ ಅಂತಕ್ಕಂಥ ಆರೋಪ ಈಗ ಇರುವಂಥದ್ದು. ಹಾಗಾದ್ರೆ ಬಸವಣ್ಣನ ಜೀವನವನ್ನ ಹೇಗೆ ಉಲ್ಲೇಖಿಸಬೇಕಾಗಿತ್ತು ಅನ್ನುವಂಥದ್ದು ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಹಿಂದಿನ ಪಠ್ಯಪುಸ್ತಕದಲ್ಲಿ ಇದ್ದಂತ ಅಂಶಗಳನ್ನೇ ಮುಂದುವರಿಸಬೇಕಾಗಿತ್ತು, ಬದಲಾಗಿ ಎಲ್ಲೋ ಒಂದು ಕಡೆ ಸೈದ್ಧಾಂತಿಕವಾಗಿ ಒಂದು ಒಂದು ಉದ್ದೇಶ ಇಟ್ಟುಕೊಂಡು ಅದನ್ನ ಬದಲಾವಣೆ ಮಾಡತಕ್ಕಂಥ ಪ್ರಯತ್ನಗಳಾಗಿದೆ ಅನ್ನುವಂತಹ ಆರೋಪವನ್ನ ಮಠಮಾನ್ಯಗಳ ಪ್ರಮುಖರೆಲ್ಲರೂ ಕೂಡ ಮಾಡ್ತಾ ಇರುವಂಥದ್ದು. ಬಸವಣ್ಣರ ಜೀವನವನ್ನ ಉಲ್ಲೇಖನ ಮಾಡುವಾಗ ಒಂದಷ್ಟು ವ್ಯತ್ಯಾಸಗಳಾಗಿದೆ ಅನ್ನುವಂಥ ಕಾರಣಕ್ಕಾಗಿ ಮಠಮಾನ್ಯಗಳು ಈಗ ಆ ವಿಚಾರದಲ್ಲಿ ದೊಡ್ಡ ಮಟ್ಟದ ಅಸಮಾಧಾನವನ್ನು ಹೊರಹಾಕ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಸರ್ಕಾರಕ್ಕೆ ಒಂದು ರೀತಿ ಮುಜುಗರದ ವಾತಾವರಣ ತಂದೊಡ್ಡಿದೆ. ಈ ಒಂದು ವಿಚಾರದಲ್ಲಿ ಸ್ವತಃ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸೇರಿದಾಗೆ ಲಿಂಗಾಯತ ಸಮುದಾಯದ ಯಾವುದೇ ಶಾಸಕರಾಗಲಿ ನಾಯಕರಾಗಲಿ ಎಲ್ಲ ಒಂದು ಕಡೆ ಮೌನ ಮುರಿಯದೇ ಇರತಕ್ಕಂಥದ್ದು ಇನ್ನಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಬಸವಣ್ಣ ವಿಚಾರದಲ್ಲಿ ಚರ್ಚೆ ಆದಾಗ ಸಹಜವಾಗಿ ಬೇರೆ ಸಮುದಾಯಕ್ಕೆ ಸೇರಿರತಕ್ಕಂಥ ಬಿಜೆಪಿ ನಾಯಕರುಗಳು ಶಾಸಕರುಗಳು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಲಿಂಗಾಯತ ಸಮುದಾಯಕ್ಕೆ ಸೇರಿರತಕ್ಕಂಥ ಬಸವಣ್ಣನ ಅನ್ಯಾಯಿಗಳು ಯಾರಿದ್ದಾರೆ ಅವರು ಎಲ್ಲ ಒಂದು ಕಡೆ ಬಿಜೆಪಿಯಲ್ಲಿ ಇರತಕ್ಕಂಥ ಶಾಸಕರುಗಳು ಮೌನ ಮುರಿಯದೇ ಇರತಕ್ಕಂಥದ್ದು ಒಂದು ರೀತಿ
ವಿಶೇಷವಾಗಿರ್ತಕ್ಕಂತ ಅರ್ಥವನ್ನು ಕಲ್ಪಿಸಿಕೊಟ್ಟಿದೆ. ಪಠ್ಯ ಪುಸ್ತಕ ಪರಿಷ್ಕರಣಾ ಸಮಿತಿ ಬಸವಣ್ಣನ ವಿಚಾರದಲ್ಲಿ ಕೊಟ್ಟಿರ್ತಕ್ಕಂತ ಅಂದ್ರೆ ನೀಡಿರ್ತಕ್ಕಂತ ಉಲ್ಲೇಖಗಳೆಲ್ಲವೂ ಕೂಡ ಒಪ್ಪಿಕೊಡಕ್ಕೆ ಈ ಸಮುದಾಯದ ಶಾಸಕರುಗಳು ಸಿದ್ಧರಿದ್ದಾರಾ ಅಂತಕ್ಕಂತ ಚರ್ಚೆಗಳು ಕೂಡ ಶುರುವಾಗಿದ್ದಾವೆ. ಹಾಗಾಗಿ ಎಲ್ಲ ಒಂದ್ ಕಡೆ ಬಸವಣ್ಣ ವಿಚಾರದಲ್ಲಿ ಬಿಜೆಪಿಯಲ್ಲಿ ಒಂದ್ ರೀತಿ ಮುಜುಗರದ ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅದನ್ನು ಮುಖ್ಯವಾಗಿ ಬಿಜೆಪಿಯನ್ನ ರಾಜಕೀಯ ಕಾರಣಕ್ಕಾಗಿ ಬೆಂಬಲಿಸತಕ್ಕಂಥ ಒಂದು ದೊಡ್ಡ ಸಮುದಾಯದ ಆರಾಧಕರಾಗಿರ್ತಕ್ಕಂಥ ಬಸವಣ್ಣನ ಬಗ್ಗೆ ಎಲ್ಲವನ್ನ ಕಡೆ ಉಲ್ಲೇಖ ಆಗಿರುವಂತ ವಿಚಾರಗಳು ಸಹಜವಾಗಿ ಪಠ್ಯ ಪುಸ್ತಕ ಪರಿಷ್ಕರಣಾ ಸಮಿತಿ ಉಲ್ಲೇಖ ಮಾಡಿರ್ತಕ್ಕ ವಿಚಾರಗಳನ್ನ ಡಿಫೆಂಡ್ ಮಾಡೋ ಬೆಂಬಲಿಸ್ಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಸೂಕ್ತವಾಗಿರ್ತಕ್ಕಂಥ ವಿಷಯ ಅಲ್ಲ ಅಂತಕ್ಕಂಥದ್ದು ಬಿಜೆಪಿ ಒಳಗೆ ಈಗ ಚರ್ಚಿತ ಆಗ್ತಕ್ಕಂಥ ವಿಚಾರ. ಹಾಗಾಗಿ ಅಲ್ಲಿ ಒಂದ್ ಕಡೆ ಎಲ್ಲರೂ ಕೂಡ ಮೌನಕ್ಕೆ ಶರಣಾಗಿರ್ತಕ್ಕಂಥ ಇನ್ನಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಈ ವಿಚಾರದಲ್ಲಿ ಯಾವುದೇ ರೀತಿ ರಿಯಾಕ್ಷನ್ ಕೊಡ್ತಾ ಇಲ್ಲ. ಲಿಂಗಾಯತ ದೊಡ್ಡ ದೊಡ್ಡ ಸಚಿವರುಗಳು ಯಾರು ಕೂಡ ರಿಯಾಕ್ಷನ್ ಪ್ರತಿಪಾದಕರಂತೆ ವರ್ತಿಸ್ತಾ ಇದ್ದಂತ ಬಿಜೆಪಿಯ ಶಾಸಕರುಗಳು ಯಾರು ಕೂಡ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇಲ್ಲ ಅಂತ ಗಮನಿಸ್ತಾ ಇದ್ರೆ ಎಲ್ಲವನ್ನ ಕಡೆ ಒಂದಷ್ಟು ಗೊಂದಲಗಳನ್ನ ಒಂದಷ್ಟು ಅನುಮಾನಗಳನ್ನ ಈ ಒಂದು ವಿದ್ಯಮಾನಗಳು ತೋರಿಸ್ತಾ ಇದೆ ಅಂತಕ್ಕಂಥ ಕೂಡ ಬಹಳ ಸತ್ಯ. ಒಂದಂತೂ ಸ್ಪಷ್ಟ, ಬಸವಣ್ಣರ ಜೀವನದ ಬಗ್ಗೆ ಉಲ್ಲೇಖ ಆಗಿರ್ತಕ್ಕಂಥ ಈ ಹಿಂದಿನ ಸತ್ಯಗಳನ್ನ ಈ ಹಿಂದಿನ ವಿಚಾರಗಳನ್ನ ಮುಂದುವರಿಸಬೇಕಾಗಿತ್ತು ಅಂತಕ್ಕಂಥದ್ದು ಮಠಮಾನ್ಯಗಳು, ಅದರಲ್ಲೂ ಪ್ರಮುಖವಾಗಿ ಏನ್ ಲಿಂಗಾಯತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಮಠಮಾನ್ಯಗಳ ಸ್ವಾಮೀಜಿಗಳು ಪ್ರತಿಪಾದನೆ ಮಾಡ್ತಾ ಇರತಕ್ಕಂಥದ್ದು ಒಂದು ಸೈದ್ಧಾಂತಿಕವಾಗಿರ್ತಕ್ಕಂಥ ಭಿನ್ನವಾಗಿರುವಂತ ರೀತಿಯಲ್ಲಿ ಈ ಒಂದು ಪಠ್ಯವನ್ನ ಉಲ್ಲೇಖ ಮಾಡಲಾಗಿದೆ ಅಂತಕ್ಕಂಥ ಆರೋಪ ಕೇಳಿ ಬಂದಿರುವಂತ ಹಿನ್ನೆಲೆಯಲ್ಲಿ ಬಿಜೆಪಿ ಈ ವಿಚಾರದಲ್ಲಿ ಒಂದಷ್ಟು ಮೌನಕ್ಕೆ ಶರಣಾಗಿರ್ತಕ್ಕಂಥದ್ದು ಅನುಮಾನವನ್ನು ಇನ್ನೂ ಕೂಡ ಹುಟ್ಟುಹಾಕಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.